ಕರ್ನಾಟಕದಲ್ಲಿ ಎರಡು ಉಪಚುನಾವಣೆಗಳು ನಡೆಯಿತು. ಎರಡು ಉಪಚುನಾವಣೆಯಲ್ಲಿ ಕೂಡ ಗೆದ್ದಿದ್ದಂತೂ ಆಯಿತು. ಇದು ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹುಮ್ಮಸ್ಸು ಪ್ರೋತ್ಸಾಹ ಸಿಕ್ಕಿದೆ ಕಾರ್ಯಕರ್ತರಿಗೆ. ವಾಟ್ ನೆಕ್ಸ್ಟ್ ಅಂದರೆ ಇನ್ನೆರಡು, ಅಫ್ಕೋರ್ಸ್ ಒಂದು ಕಡೆ ರಾಯಚೂರು, ಇನ್ನೊಂದು ಕಡೆ ಬೀದರ್. ಆ ಎರಡು ಕ್ಷೇತ್ರವನ್ನು ಮುಂದಿನ ದಿನದಲ್ಲಿ ಮತ್ತೆ ಗೆಲ್ಲಬೇಕು ಅಂತ ಬಿಜೆಪಿ ಸನ್ನದ್ಧವಾಗಿದೆ. ಹಾಗಾದರೆ ಸೂತ್ರ ಏನು ಈ ಹೊತ್ತಿನ ಸ್ಪೆಷಲ್? ಇನ್ನೆರಡು ವಿಜಯ ಸೂತ್ರ. ಕರ್ನಾಟಕದಲ್ಲಿ ಅದು ಶಿರಾದಲ್ಲಿ ಪ್ರಪ್ರಥಮ ಬಾರಿಗೆ ಕಮಲವನ್ನು ಅರಳಿಸಿದಂಥ ಕೀರ್ತಿ ಬಿಜೆಪಿಗೆ. ಬಿಜೆಪಿಯನ್ನು ಅಲ್ಲಿ ಎದ್ದು ನಿಲ್ಲೋ ಹಾಗೆ ಮಾಡಿದ್ದು ವಿಜಯೇಂದ್ರ, ಇದು ಗೊತ್ತಿರೋ ಸತ್ಯ. ಹಾಗಾಗಿ ಮುಂದಿನ ಎರಡೂ ಕ್ಷೇತ್ರದಲ್ಲಿ ವಿಜಯ ಯಾತ್ರೆಗೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್, ಮತ್ತೆರಡು ವಿಜಯ ಯಾತ್ರೆಗೆ ವಿಜಯೇಂದ್ರ ಅಖಾಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಕೆ ಆರ್ ಪೇಟೆ, ಶಿರಾ ಆದಮೇಲೆ ಉತ್ತರದ ಕಡೆಗೆ ಯಾತ್ರೆ ಶುರು. ಬಸವ ಕಲ್ಯಾಣ ಅಂದರೆ ಬೀದರ್ ಕಡೆ, ಮಸ್ಕಿ ಅಂದರೆ ರಾಯಚೂರು ಕಡೆ, ವಿಜೇಂದ್ರ ಇದೀಗ ಆ ಕಡೆ ಚಿತ್ತ. ಬ್ರೇಕಿಂಗ್ ನ್ಯೂಸ್. ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ವಿಜೇಂದ್ರ ಇದೀಗ ನೀವು ನೋಡ್ತಿರುವಂಥ ಈ ಕ್ಷಣದ ಬೆಳವಣಿಗೆ. ಆ ಕಡೆ ಅವರು ಚಿತ್ತ ಹರಿಸಿದ್ದಾರೆ, ನೆಕ್ಸ್ಟ್ ಟಾರ್ಗೆಟ್ ಅದನ್ನು ಗೆಲ್ಲಬೇಕು ಅಂತ. ಬಸವ ಕಲ್ಯಾಣದಿಂದ ಸ್ಪರ್ಧೆ ಮಾಡಲ್ಲ, ಬಿಜೆಪಿ ಗೆಲುವಿಗೆ ರಣತಂತ್ರ ಅಂದರು ವಿಜೇಂದ್ರ ಅವರು. ಮಸ್ಕಿಯ ಉಪಚುನಾವಣೆ ಉಸ್ತುವಾರಿಗೆ ಬೇಡಿಕೆ ಕೂಡ ಇದೆ, ಯಾಕೆಂದರೆ ಅವ್ರು ಬರಬೇಕು, ಇಲ್ಲಿ ಉಸ್ತುವಾರಿ ವಹಿಸ್ಕೋಬೇಕು, ವಹಿಸ್ಕೊಂಡ್ರೆ ಬಿಜೆಪಿ ಗೆಲ್ಲುತ್ತೆ ಅಂತ. ಬಸವ ಕಲ್ಯಾಣ ಅಥವಾ ಮಸ್ಕಿ ಕ್ಷೇತ್ರದ ಉಸ್ತುವಾರಿ ವಹಿಸಿಕೊಳ್ಳೋದ್ರ ಬಗ್ಗೆ ಪಕ್ಷ ನಿರ್ಧಾರ ಮಾಡುತ್ತೆ ಎಂದರು. ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ನಾನು ನಿಭಾಯಿಸ್ತೀನಿ, ಬಿಜೆಪಿ ಅಭ್ಯರ್ಥಿ ಗೆಲುವಿಗೋಸ್ಕರ ನಾನು ಶ್ರಮಿಸ್ತೀನಿ. ಕಲಬುರಗಿಯಲ್ಲಿ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟರು. ನೀವು ನೋಡ್ತಿರುವಂಥ ಈ ಕ್ಷಣದ ಬೆಳವಣಿಗೆ, ಒಂದು ಕಡೆ ಶಿರಾದಲ್ಲಿ ಆದಂಥ ಬೆಳವಣಿಗೆ, ಮಗದೊಂದು ಕಡೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೆ ಆರ್ ಪೇಟೆಯನ್ನು ಗೆಲ್ಲಿಸಿಕೊಟ್ಟಿದ್ದು, ಆಗ ವಿಜೇಂದ್ರ ಅವರೇ ಬಿಜೆಪಿಯ ಉಸ್ತುವಾರಿಯಾಗಿದ್ದರು. ಕೆ ಆರ್ ಪೇಟೆಯಲ್ಲೂ ಇದುವರೆಗೆ ಬಿಜೆಪಿ ಗೆದ್ದಿರಲಿಲ್ಲ, ಶಿರಾದಲ್ಲೂ ಇದುವರೆಗೆ ಬಿಜೆಪಿ ಗೆದ್ದಿಲ್ಲ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ಸಲ್ಲಿ ಜಯಭೇರಿಗೆ ಬಾರಿಸಿತ್ತು, ಕಾಂಗ್ರೆಸ್ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಆದರೆ ಈ ಬಾರಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಣತಂತ್ರವನ್ನು ರೂಪಿಸಿ ಮತ್ತೆ ಬಿಜೆಪಿ ಗೆಲ್ಲುತ್ತೆ ಅನ್ನೋ ಉತ್ಸಾಹದಲ್ಲಿದೆ. ಹಾಗಾಗಿ ನೆಕ್ಸ್ಟ್ ಟಾರ್ಗೆಟ್ ಅದು ಬಸವ ಕಲ್ಯಾಣ ಮತ್ತು ಮಸ್ಕಿ. ಇದೀಗ ವಿಜೇಂದ್ರ ಅವರು ಮಾತಾಡಿದ್ದಾರೆ, ನೆಕ್ಸ್ಟ್ ಟಾರ್ಗೆಟ್ ನಿಜ, ಆದರೆ ಯಾರು ಅಭ್ಯರ್ಥಿ ಆಗ್ತಾರೋ ಗೆಲ್ಲಿಸಬೇಕು, ಪಕ್ಷ ಏನು ನಿರ್ಧಾರ ಮಾಡುತ್ತೆ, ಏನು ನಂಗೆ ಉಸ್ತುವಾರಿ ಕೊಡ್ತಾರೆ, ಅದನ್ನು ನಾನು ಕೆಲಸ ಮಾಡ್ತೀನಿ ಶಿರಸ ವಹಿಸಿ ಅಂತ ಕಲಬುರಗಿಯಲ್ಲಿ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವಿಜೇಂದ್ರ ಅವರ ಜೊತೆ ನನ್ನ ಸಹೋದ್ಯೋಗಿ ಶಿವರಾಮ ಸುಂಡಿ ಕೂಡ ಮಾತಾಡಿಸಿದ್ದಾರೆ. ಹಾಗೆ ವಿಜೇಂದ್ರ ಅವರು ಏನು ಮಾತಾಡಿದ್ರು ಬನ್ನಿ ನೋಡೋಣ. ಕೆ ಆರ್ ಪೇಟೆ ಮತ್ತು ಶಿರಾ ಜಯಭೇರಿ ನಂತರ ವಿಜಯೇಂದ್ರ ಅವರು ಸರಿಗೆ ಬಸವ ಕಲ್ಯಾಣದ ಕಡೆ ದಂಡಯಾತ್ರೆ, ಉಪಚುನಾವಣೆಯ ಕಡೆ ದಂಡಯಾತ್ರೆ ಹೊರಟಿದ್ದಾರೆ, ಏನು ಹೇಳ್ತೀರಿ ಈ ಸಂದರ್ಭ? ಕೆಲವೇ ತಿಂಗಳುಗಳಲ್ಲಿ ಏನು ಉಪಚುನಾವಣೆ ನಡೀತಾ ಇದೆ, ವಿಶೇಷವಾಗಿ ಬಸವ ಕಲ್ಯಾಣ ಆ ಕ್ಷೇತ್ರನ ಗೆಲ್ಲಿಸಲೇಬೇಕು ಅಂತೇಳಿ ಇವತ್ತು ನಮ್ಮ ಪಕ್ಷ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲರ ಒಂದು ಒಗ್ಗಟ್ಟು ಪ್ರದರ್ಶನ ಆಗಬೇಕಾಗಿದೆ. ಎಲ್ಲರ ಒಂದು ಸಹಮತದಿಂದ ಉತ್ತಮ ಅಭ್ಯರ್ಥಿನೂ ಕೂಡ ಇವತ್ತು ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿಗಳೆಲ್ಲ ಸೇರಿ ತೀರ್ಮಾನವನ್ನು ಮಾಡ್ತಾರೆ. ನಮ್ಮ ಗುರಿ ಇರತಕ್ಕಂಥದ್ದು ಈ ಕ್ಷೇತ್ರನೂ ಕೂಡ ಭಾರತೀಯ ಜನತಾ ಪಾರ್ಟಿ ಪಾಲಾಗಬೇಕು, ಹಾಗಾಗಿ ನಾವೆಲ್ಲರೂ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಸೇರಿ ಶ್ರಮ ಹಾಕ್ತೇವೆ. ಬಸವ ಕಲ್ಯಾಣದಲ್ಲಿ ತಾವೇ ಅಭ್ಯರ್ಥಿ ಆಗಬೇಕು ಅನ್ನೋದು ಮುಖ್ಯ ಡಿಮ್ಯಾಂಡ್ ಇದೆ ಅಲ್ಲಿನ ಜನರು. ನೋಡಿ, ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು ಪಕ್ಷ ನಿರ್ಧಾರ ಮಾಡುತ್ತದೆ. ನಾನು ಇವತ್ತು ರಾಜ್ಯ ಉಪಾಧ್ಯಕ್ಷ ಆಗಿ ಪಕ್ಷ ಕೊಟ್ಟಂಥ ಕೆಲಸವನ್ನು ಅವರ ಏನು ಸನ್ಮಾನ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನ ನಾವೆಲ್ಲ ಸೇರಿ ಮಾಡ್ತೇವೆ. ಹಾಗಾಗಿ ನಾನು ಈಗ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತೇನೆ, ಅದರಲ್ಲೇ ನಂಗೆ ತೃಪ್ತಿ ಇದೆ. ಬಸವ ಕಲ್ಯಾಣ ಬಸವಣ್ಣ ಅವರ ಕರ್ಮಭೂಮಿ ಇದೆ, ಮತ್ತು ಏನು ಅಲ್ಲಿ ಏನು ಹಿಂದುಳಿದ ವರ್ಗಗಳ ಮತಗಳೇ ಅತ್ಯಧಿಕ. ಎಲ್ಲ ಸಮುದಾಯ, ಎಲ್ಲ ಹಿಂದುಳಿದ ವರ್ಗಗಳ ಮೂಡ್ ಏನಿದೆ ಅಂತೇಳಿ ಉಪಚುನಾವಣಾ ರಿಸಲ್ಟಲ್ಲಿ ಗೊತ್ತಾಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಶಿರಾ ಇರ್ಬೋದು, ಅದೇ ರೀತಿ ಬಸವ ಕಲ್ಯಾಣ ಇರ್ಬೋದು, ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಎಲ್ಲ ಸಮುದಾಯಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ಕಡೆ ನೋಡ್ತಾ ಇದೆ. ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವನೂ ಇವತ್ತು ಒಪ್ಕೊಂಡಿದೆ, ಅದೇ ರೀತಿ ನರೇಂದ್ರ ಮೋದಿಜಿಯವರ ನಾಯಕತ್ವನೂ ಕೂಡ ಒಪ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಒಂದು ಜನಪರ ಕಾರ್ಯಕ್ರಮಗಳು ಇವತ್ತೇನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಹಾಗಾಗಿ ಎಲ್ಲ ಸಮುದಾಯಗಳು ಕೂಡ ಅನುಕೂಲ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಹಜವಾಗಿಯೇ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚು ಬೆಂಬಲ ವ್ಯಕ್ತ ಆಗ್ತಾ ಇರ್ತಕ್ಕಂಥ ಕಡೆ. ಮಸ್ಕಿನಲ್ಲೂ ಸಹ ತಾವೇ ಉಸ್ತುವಾರಿ ವಹಿಸ್ಕೋಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಪ್ರತಾಪ್ ಗೌಡರು ಕೇಳ್ತಾ ಇದ್ದಾರೆ. ಇದು ಏನು, ನೀವು ಏನು ಬಸವ ಕಲ್ಯಾಣ ಉಸ್ತುವಾರಿನ ಅಥವಾ ಮಸ್ಕಿ ಉಸ್ತುವಾರಿ ವಹಿಸ್ಕೋತೀರಿ? ಅದು ನನ್ನ ತೀರ್ಮಾನ ಅಲ್ಲ, ಅದು ಪಕ್ಷ ತೀರ್ಮಾನ ಮಾಡ್ತದೆ, ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದ್ರ ಪ್ರಕಾರ ನಾನು ದುಡಿತೇನೆ. ಈಗೇನು ಮುಂಬರುವ ಉಪಚುನಾವಣೆಯನ್ನು ಯಾವ ರೀತಿ ಚಾಲೆಂಜಿಂಗ್ ತಗೋತಿರ್ತಾವೆ?
ಆಗ್ಲೇ ಹೇಳಿದಾಗ ಹೊಸ ಹೊಸ ಸವಾಲುಗಳು, ಒಂದೊಂದು ಕ್ಷೇತ್ರಕ್ಕೂ ಕೂಡ ಅನೇಕ ಸವಾಲುಗಳಿರುತ್ತೆ. ಸವಾಲುಗಳನ್ನು ಅರ್ಥ ಮಾಡಿಕೊಂಡು ಜನರ ಅಪೇಕ್ಷೆಯನ್ನು, ಜನರ ನಿರೀಕ್ಷೆಯನ್ನು, ಮತದಾರ ನಿರೀಕ್ಷೆಯನ್ನು ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಬೀಡ್ಬಿಟ್ಟು ಚುನಾವಣೆಯನ್ನು ಗೆಲ್ಲಿಸ್ತಕ್ಕಂಥದ್ದು ಅಷ್ಟೇ. ಇದು ವಿಜಯೇಂದ್ರ ಅವರ ಅಭಿಪ್ರಾಯ ಇದೆ. ಒಟ್ಟಾರೆ ಏನು ಉಪಚುನಾವಣೆ ಇದೆ ಅದೊಂದು ಚಾಲೆಂಜಿಂಗ್ ಆಗಿ ತಗೋತೀನಿ, ಏನು ಈ ಹಿಂದೆ ಏನು ಚುನಾವಣೆ ಫೇಸ್ ಮಾಡಿದೀವಿ ಅದೇ ರೀತಿ ಇಲ್ಲೂ ಸಹ ಗೆಲುವಿನ ಜಯ ಬೇರೆ ಮುಂದುವರಿಸ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದೆ. ಕ್ಯಾಮರಾಮನ್ ಜಯಕುಮಾರ್ ಗಾಜರ್ತೆ, ಶಿವರಾಮ ಸಂಡ, ನ್ಯೂಸ್ 18 ಕನ್ನಡ, ಕಲಬುರಗಿ. ಪಕ್ಷ ಏನ್ ನನಗೆ ವಹಿಸ್ತಾರೆ ಅದನ್ನ ಶಿರಸ ವಹಿಸಿ ಮಾಡ್ತೀನಿ ನಾನು ಅನ್ನೋ ಮಾತುಗಳನ್ನ ವಿಜಯೇಂದ್ರ ಅವರು ಹೇಳಿದ್ರು. ಹಾಗಾಗಿ ಮುಂದಿನ ದಿನದಲ್ಲಿ ಬಸವ ಕಲ್ಯಾಣದತ್ತ ಚಿತ್ತನೋ ಅಥವಾ ಮಸ್ಕಿ ಕಡೆ ರಣತಂತ್ರ ಅನ್ನೋ ಗೊತ್ತಿಲ್ಲ, ಅಥವಾ ಎರಡನ್ನೂ ಅವರೇ ವಹಿಸ್ಕೊಂಡ್ಬಿಟ್ರೆ ಅದು ಗೊತ್ತಿಲ್ಲ. ಬಟ್ ಏನಿವೆ, ಡಿಮ್ಯಾಂಡ್ ಅಂತೂ ಇದ್ದೇ ಇದೆ, ಮಸ್ಕಿ ಕಡೆ ಬರಬೇಕು ಅಂತ ಪಾಟೀಲ್ರು, ಇಲ್ಲ ಬಸವ ಕಲ್ಯಾಣದ ಕಡೆ ಬರಬೇಕು ಅಂತ ಇವರು. ಒಟ್ಟಲ್ಲಿ ಇವತ್ತು ವಿಜಯೇಂದ್ರ ಅವರು ಅದೆಲ್ಲದಕ್ಕೂ ಉತ್ತರ ಕೊಡ್ತಾ ಹೋದರು. ಇದೀಗ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸಿದ್ದು ಸತ್ಯಣ್ಣನವರು, ನನ್ನ ಸಹೋದ್ಯೋಗಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಸಿದ್ದು. ವೆರಿ ಗುಡ್ ಆಫ್ಟರ್ನೂನ್. ಬಿಜೆಪಿ ಈ ಭಾಗದಲ್ಲಿ ಉಪಚುನಾವಣೆ ಗೆದ್ದ ಮೇಲೆ ಈಗ ಕಾರ್ಯಕರ್ತರಲ್ಲೂ ಆ ಭಾಗದ ನಾಯಕರಲ್ಲೂ ಕೂಡ ಒಂದು ದೊಡ್ಡ ಉತ್ಸಾಹ ಅಂತೂ ಇದ್ದೇ ಇದೆ. ಅದಕ್ಕೆ ವಿಜಯೇಂದ್ರ ಅವರು ಸೇರ್ಕೊಂಡ್ರೆ ಡಬಲ್ ಉತ್ಸಾಹ ಮತ್ತು ಗೆಲುವಿನ ನಿರೀಕ್ಷೆಯಂತೂ ಇದ್ದೇ ಇರ್ತಾರೆ. ಸೊ ಏನ್ ಹೇಳಿದ್ರು ಇವತ್ತು ಏನ್ ನಡೀತಿದೆ ಅಲ್ಲಿ? ಹೌದು ಹರೀಶ್, ಏನು ಅಂತ ಹೇಳಿದ್ರೆ ಬಿಜೆಪಿಯ ಮೊದಲ ಪಟ್ಟು ಅಂತಾನೆ ಇದನ್ನ ಹೇಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಬಿ ನಾರಾಯಣ ರಾವ್ ನಿಧನರಾದ ನಂತರ ಏನು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಗೆ ರೆಡಿ ಆಗ್ತಾ ಇದೆ. ಅದ್ರ ಜೊತೆ ಜೊತೆಗೆ ಮೊನ್ನೆ ರಾಜರಾಜೇಶ್ವರಿ ನಗರ ಇರ್ಬೋದು, ಶಿರಾ ಇರ್ಬೋದು, ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಅಲ್ಲಿ ಶಿರಾದಲ್ಲಿ ವಿಜಯೇಂದ್ರ ಅವರ ಪಟ್ಟುಗಳು ಸಾಕಷ್ಟು ಕೆಲಸ ಮಾಡಿದ್ವು ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬಂದು, ಅದು ಬಿಜೆಪಿ ಕಾರ್ಯಕರ್ತರು ಕೂಡ ಆ ಒಂದು ನಿಟ್ಟಿನಲ್ಲಿ ಅವರನ್ನ ಹೊತ್ತು ಕೊಂಡಾಡಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತು ನೋಡೋದಾದ್ರೆ ಪೂರ್ತಿ ಮೊದಲು ಇವತ್ತು ಅನುಭವ ಮಂಟಪಕ್ಕೆ ಅವ್ರದ್ದು ವಿಸಿಟ್ ಇತ್ತು, ಅದು ಕೂಡ ಆಗ್ತಾ ಇದೆ. ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ಜೊತೆಗೆ ಜಿಲ್ಲೆಯ ಅಲ್ಲದೇನೆ ವಿವಿಧ ಜಿಲ್ಲೆಯ ಮಠಾಧೀಶರು ಕೂಡ ಭಾಗಿಯಾಗಿದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಶತಾಯಗತವಾಗಿ ಬಸವ ಕಲ್ಯಾಣದಲ್ಲೂ ಕೂಡ ಬಿಜೆಪಿಯ ಒಂದು ವಿಜಯ ಪತಾಕೆಯನ್ನು ಹಾರಿಸಬೇಕು ಅಂತಲೇ ಅವರು ಮೊದಲ ಪಟ್ಟನ್ನ ಇಲ್ಲಿಂದಾನೇ ಪ್ರಯೋಗಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಎರಡನೇದು ಹೇಳ್ಬೇಕು ಅಂತಂದ್ರೆ ಪೂರ್ತಿ ಇದಾದ ಮೇಲೆ ಇಲ್ಲಿ ಬಸವ ಕಲ್ಯಾಣದಲ್ಲಿ ಸಾಕಷ್ಟು ಪ್ರಬಲವಾಗಿರ್ತಕ್ಕಂಥ ಮರಾಠ ಸಮುದಾಯದ ಮುಖಂಡರ ಜೊತೆಗೆ ವಿಜಯೇಂದ್ರ ಅವರ ಸಭೆ ಇದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ, ಇನ್ನು ಕೆಲವೇ ನಿಮಿಷಗಳಲ್ಲಿ ಅದು ಕೂಡ ಆರಂಭವಾಗಲಿದೆ. ಆಮೇಲೆ ನಿರ್ಣಾಯಕವಾಗಿರ್ತಕ್ಕಂಥ 50,000 ಮತಗಳು ಏನು ಮರಾಠ ಸಮುದಾಯದಿದ್ವೆ ಅವುಗಳ ಜೊತೆ ಆ ಒಂದು ಸಮುದಾಯದ ಮುಖಂಡರ ಜೊತೆಗೆ ನಾನು ಮಾತಾಡಿದ್ರೆ ಆ ಮತಗಳನ್ನು ಸೆಳೆಯಬಹುದು, ಅವುಗಳನ್ನು ಸೆಳೆದ್ರು ಕೂಡ ಗೆಲುವಿಗೆ ಒಂದು ರಣತಂತ್ರವನ್ನ ಸರಳವಾಗಿ ರೂಪಿಸಬಹುದು ಅಂತಕ್ಕಂತಹ ಒಂದು ಲೆಕ್ಕಾಚಾರ ಕೂಡ ಇದ್ರ ಹಿಂದೆ. ಈಗ ಸಿದ್ದು, ಶಿರಾ ಆಗ್ಲಿ ಅಥವಾ ಆರ್ ಆರ್ ನಗರ ಆಗ್ಲಿ, ಇಲ್ಲಿದ್ದಂತಹ ರಾಜಕೀಯದ ನೆಲೆಗಟ್ಟುಗಳು ಬೇರೆ ಬಿಜೆಪಿಗೆ, ಮತ್ತು ಆ ಭಾಗದಲ್ಲಿ ಪ್ರತಿ ಕಡೆ ಪ್ರತಿ ವಿಧಾನಸಭಾ ಕ್ಷೇತ್ರವೂ ಬೇರೆ ಬೇರೆ ತರ ಇದ್ದೇ ಇರುತ್ತೆ, ಅದು ಹಲವಾರು ದೃಷ್ಟಿಗಳಿಂದ. ಸೊ ಹೇಗೆ ಬಿಜೆಪಿ ಹೊಸ ಸ್ಟ್ರಾಟಜಿ ಮಾಡ್ತಿದ್ದಾರಾ? ವಿಜಯೇಂದ್ರ ಅವರ ಇನ್ವಾಲ್ವ್ಮೆಂಟ್ ಇಲ್ಲಿ ಬಸವ ಕಲ್ಯಾಣದಲ್ಲಿ ಇರುತ್ತಾ ಮಸ್ಕಿಲಿ ಇರುತ್ತಾ? ನನಗನ್ಸೋ ಮಟ್ಟಿಗೆ ಇವ ಮೊದಲು ಅವರು ಆಕ್ಚುಲಿ ಮಸ್ಕಿಯ ಒಂದು ಬಿಜೆಪಿ ಮುಖಂಡರು ಕೂಡ ವಿಜಯೇಂದ್ರ ಅವರು ಬಂದ್ರೆ ನಮ್ಗೆ ಗೆಲುವಿಗೆ ಸಹಕಾರಿ ಆಗುತ್ತೆ ಅಂತಕ್ಕಂಥದ್ದನ್ನ ನಿನ್ನೆನೆ ಹೇಳಿದ್ರು, ಮೊನ್ನೆನೂ ಹೇಳಿದ್ರು, ಪೂರ್ತಿ ಎರಡೂ ದಿನದಿಂದ ಅವರು ಅದನ್ನೇ ಪುನರುಚ್ಚರಿಸಿದ್ದಾರೆ. ಆದ್ರೆ ಮೊದಲ ಬಾರಿಗೆ ಇವರು ಬಸವ ಕಲ್ಯಾಣಕ್ಕೆ ಭೇಟಿ ನೀಡಿರೋದನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಅವ್ರು ಬಸವ ಕಲ್ಯಾಣದಲ್ಲಿನ ಹೆಚ್ಚು ಸಕ್ರಿಯವಾಗಬಹುದು ಅಂತಕ್ಕಂಥ ಮಾತುಗಳು ಕೂಡ ಅತಿ ಪ್ರಬಲವಾಗಿ ಕೇಳಬರ್ತಾ ಇವೆ ಹರೀಶ್. ಅದ್ರ ಜೊತೆ ಜೊತೆಗೇನೆ ಇದೇ ಬಸವ ಕಲ್ಯಾಣದಿಂದ ಇವರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂತಹ ಮಾತುಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿದ್ವಿ ಈ ಮೊದಲು. ಆಮೇಲೆ ಅದನ್ನ ವಿಜೇಂದ್ರ ಅವರು ಅಲ್ಲಗದಿದ್ರು, ಆಮೇಲೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಅಲ್ಲಗದಿದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಕಲಬುರಗಿನಲ್ಲಿ ಮಾತಾಡಿದಾಗ್ಲೂ ಕೂಡ ಅದನ್ನ ಮತ್ತೆ ಅಲ್ಲಗದಿದ್ದಾರೆ. ಆದ್ರೆ ಇಲೆಕ್ಷನ್ ಬಿಜೆಪಿಯನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಹೊರತು ಬಸವ ಕಲ್ಯಾಣದಿಂದ ನಾನು ಸ್ಪರ್ಧಿ ಅಲ್ಲ, ಬಿಜೆಪಿ ಅಭ್ಯರ್ಥಿ ಅಲ್ಲ ಅಂತಕ್ಕಂಥದ್ದನ್ನ ನೀಟಾಗಿ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಬಿಜೆಪಿ ಸ್ಟ್ರಾಟಜಿಯಲ್ಲಿ ವಿಜೇಂದ್ರ ಅವರ ಪಾತ್ರ ಪ್ರಮುಖವಾಗಿ ಇರತಕ್ಕಂಥದ್ದನ್ನ ಇರುತ್ತೆ ಅನ್ನೋದನ್ನ ಅಲ್ಲಗಳಕ್ಕಾಗಲ್ಲ ಹರೀಶ್. ಥ್ಯಾಂಕ್ ಯು ಸೋ ಮಚ್ ಸಿದ್ದು ಸತ್ಯಣ್ಣನವರು ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಬಸವ ಕಲ್ಯಾಣದಿಂದ